ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನು ಜೊತೆಗೆ ಬ್ರೈಡಲ್ ಲುಕ್ ಕೂಡ ಕೊಡುತ್ತೆ ಆ ಥರ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಮೆನ್ಷನ್ ಮಾಡಿದ್ದೀನಿ ಮೆಟೀರಿಯಲ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಸೀರೆ ಕುಚ್ಚು ಕಲೀಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಕಾಲ್ ಮಾಡ್ಬೋದು ಕಾಲ್ ಆಗಲಿ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಲಿ ಮಾಡ್ಬೋದು ಆನ್ಲೈನ್ ಕ್ಲಾಸಸ್ಸು ಮತ್ತು ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ತಗೋತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ನಿಮ್ಮ ಸೀಟ್ಸ್ನ ಬ್ಲಾಕ್ ಮಾಡ್ಬೋದು ಬನ್ನಿ ಇವತ್ತಿನ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ರೆಗ್ಯುಲರ್ ನೀಡಲ್ನ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ ಬಂದು ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ನೀಡಲ್ ಇದು ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಸೀರೆ ಕಲರ್ ಕಾಂಬಿನೇಷನ್ ಬಂದು ಪಲ್ಲು ಬಂದು ಆರೆಂಜ್ ಶೇಡಲ್ಲಿದೆ ಬಾಡಿ ಬಂದು ಈ ರೀತಿ ಕ್ರೀಮ್ ಕಲರಲ್ಲಿದೆ ಅಂದರೆ ಲೈಟ್ ಕ್ರೀಮು ಅಲ್ಲ ಈ ಕಡೆ ಬಿಸ್ಕೆಟ್ ಕಲರು ಇಲ್ಲ ಸೊ ಆ ಕಲರಲ್ಲಿದೆ ಸೊ ಇವತ್ತಿನ ಡಿಸೈನನ್ನು ಸ್ಯಾರಿ ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋದು ಸ್ಯಾರಿ ಫ್ರಂಟ್ ಸೈಡು ಅಂದರೆ ಸೀದಾ ಸೈಡು ಸೊ ಇವಾಗ ನಾನು ಟರ್ನ್ ಮಾಡಿದ್ ಬಂದು ಸ್ಯಾರಿ ಬ್ಯಾಕ್ ಸೈಡು ಅಂದರೆ ಸ್ಯಾರಿ ಉಲ್ಟಾ ಸೈಡು ಸೀರೆ ಉಲ್ಟಾ ಇಂದ ಇವತ್ತಿನ ಡಿಸೈನು ನಾನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ಈ ಡಿಸೈನ ನಾವು ಸೀರೆಗೆ ಉಲ್ಟಾ ಸೈಡಿಂದನೇ ಮಾಡ್ಕೋಬೇಕು ನೋಡಿ ಈ ರೀತಿ ಉಲ್ಟಾ ಇಟ್ಕೊಂಡು ಉಲ್ಟಾ ಸೈಡಿಂದನೇ ನಾವು ಇವತ್ತಿನ ಡಿಸೈನ್ನ ಮಾಡ್ಕೋಬೇಕು ನಾನು ಉಲ್ಟಾ ಸೈಡಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ಉಲ್ಟಾ ಸೈಡ್ ಬಂದು ನಮ್ಮ ರೈಟ್ ಹ್ಯಾಂಡಿಂದ ಸ್ಟಾರ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ನಾನು ದಾರಕ್ಕೆ ಬೀಡ್ಸ್ನೆಲ್ಲ ಹೇಗೆ ಇನ್ಸರ್ಟ್ ಮಾಡೋದು ಅಂತ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಸೊ ಈ ರೀತಿ ನಾನು ಮುಂಚೆನೇ ದಾರಕ್ಕೆ ಬೀಡ್ಸ್ನ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಬಂಚಸಲ್ಲಿ ಕೂಡ ಇನ್ ಬರೋ ಬೀಡ್ಸ್ನ ಇನ್ಸರ್ಟ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಸಿಂಗಲ್ ಬೀಡ್ ಕೂಡ ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಸೊ ನೀವು ಹಳೆ ವೀಡಿಯೋಸ್ನ ಚೆಕ್ ಮಾಡ್ಕೋಬೋದು ನೋಡಿ ಮೊದಲಿಗೆ ನಾನು ಇಲ್ಲಿ ದಾರಾನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೋತೀನಿ ಸೊ ಗಮನ ಇಟ್ಕೊಳ್ಳಿ ಸೀರೆ ಉಲ್ಟಾ ಸೈಡಿಂದ ನಾನು ಮಾಡ್ತಾ ಇರೋದು ಸೊ ನೀಡಲ್ನ ಹಾಕಿ ನಾನು ದಾರ ಎಳ್ಕೊತೀನಿ ಫಸ್ಟು ಸೊ ಈ ರೀತಿ ಎಳ್ಕೊಂಡು ನಾವೇನೇ ನಾರ್ಮಲ್ ನಾಟ್ಸ್ ಮಾಡ್ತೀವಲ್ವಾ ಅಂದರೆ ಗಂಟ್ಗಳು ಹಾಕೋತೀವಲ್ವ ನಾವು ಆ ರೀತಿ ನಾವು ಗಂಟುಗಳನ್ನ ಹಾಕೋಬೇಕು ಸೊ ಟೈಟಾಗಿ ಹಾಕೋಬೇಕು ಗಂಟು ಅಟ್ಲೀಸ್ಟ್ ಎರಡರಿಂದ ಮೂರು ಗಂಟುಗಳನ್ನಾದರೂ ಹಾಕ್ಕೋಬೇಕು ಸೊ ಗಮನ ಇಟ್ಕೊಳ್ಳಿ ಸ್ಯಾರಿ ಎಡ್ಜಲ್ಲಿ ಹಾಕೋಬೇಕು ನಾವು ಅಂದರೆ ನಾವು ಕುಚ್ ಸ್ಟಾರ್ಟ್ ಮಾಡ್ತೀವಲ್ವಾ ಡಿಸೈನ್ ಮಾಡೋದಕ್ಕೆ ಸೊ ಅಲ್ಲಿ ಎಂಡಲ್ಲಿ ಮಾಡ್ಕೋಬೇಕು ನೀವೇನಾದರೂ ಹಾಫ್ ಇಂಚು ಇಲ್ಲ ಕ್ವಾರ್ಟ್ರ್ ಇಂಚು ನೀವೇನಾದರೂ ಗ್ಯಾಪ್ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಸೊ ಕಂಪ್ಲೀಟ್ ಅನಿಸಲ್ಲ ಸೀರೆ ಸ್ಯಾರಿಗು ಸೊ ಹಾಗಾಗಿ ನೋಡಿ ಈ ಥರ ಎಂಡ್ಗೆ ನಾನು ನಾಟ್ ಹಾಕ್ಕೋತಾ ಇದ್ದೀನಿ ನಾಟ್ ಹಾಕ್ಕೊಂಡು ನಾವೇನು ನಾಟ್ ಹಾಕಿರ್ತೀವಲ್ವ ಅದೇ ಪ್ಲೇಸ್ಗೆ ನಿಡಲನ್ನ ಹಾಕಿ ದಾರ ಎಳ್ಕೊಂಡು ಲಾಕ್ ಮಾಡ್ಕೋತೀನಿ ನಾನು ನೋಡಿ ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕ್ಕೊಳ್ಳಿ ನೀಡನ್ನ ಹಾಕಿ ದಾರ ತೆಗೆದು ಒಂದು ಚೈನ್ ಹಾಕೊಳ್ಳೋಣ ನೋಡಿ ಈ ರೀತಿ ಒಂದು ಚೈನ್ ಹಾಕ್ಕೊಳ್ಳಿ ಇವಾಗ ಪಕ್ಕನೇ ಒಂದು ಸಿಂಗಲ್ ಕ್ರೋಷೆಯನ್ನು ಮಾಡ್ಕೊಳ್ಳಿ ನಾವೇನು ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದ್ರ ಪಕ್ಕಕ್ಕೆ ಒಂದು ಸಿಂಗಲ್ ಕ್ರೋಷೆ ಫ್ರೆಂಡ್ಸ್ ಸಿಂಗಲ್ ಕ್ರೋಷೆ ಅಂತ ಅಂದರೂ ಕೂಡ ಒಂದೇ ಲಾಕ್ ಅಂತ ಅಂದರೂ ಕೂಡ ಒಂದೇ ಹಾಗೆಯೇ ನಾಟ್ ಅಂತ ಅಂದರೂ ಕೂಡ ಒಂದೇ ಲಾಕ್ ಮಾಡಿ ಆದಮೇಲೆ ನಾನಿವಾಗ ಫೋರ್ ಚೈನ್ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕಿ ನೋಡಿ ಈ ಫೋರ್ ಚೈನ ನಾನು ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡ್ಕೋತೀನಿ ಸೊ ಇಟ್ಟಿನೇ ನಾವು ಲಾಕ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಒಂದು ಪಾಯಿಂಟು ಮುಂದೆ ಲಾಕ್ ಮಾಡಬಾರ್ದು ಲಾಕ್ ಮಾಡಿದ್ರೆ ಸೀರೆ ಸುಕ್ಕಾಗ್ಬಿಡುತ್ತೆ ಸೊ ನಾನೇನು ಲಾಕ್ ಮಾಡಿದೆ ಅಲ್ವಾ ಅದ್ರ ಪಕ್ಕನೇ ಇನ್ನೂ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಇನ್ನೂ ಒಂದು ಸಿಂಗಲ್ ಕ್ರೋಶಿ ಸೊ ಈ ರೀತಿ ನಾವು ಮಾಡ್ಕೋಬೇಕು ಫೋರ್ ಚೈನ್ ಆ ಕಡೆ ಮತ್ತು ಈ ಕಡೆ ಸಿಂಗಲ್ ಕ್ರೋಷೆ ಎಕ್ಸ್ಟ್ರಾ ಹಾಕೋಬೇಕು ಈ ರೀತಿ ಮಾಡ್ಕೊಂಡಾದ ಇವಾಗ ನಾನು ಸೂಜಿ ಮೇಲೆ ಎರಡು ಸತಿ ನಾನು ದಾರ ತಗೋತೀನಿ ಅಂದರೆ ಇವಾಗ ನಾನು ತ್ರಿಬಲ್ ಕ್ರೋಶೇನ ಮಾಡ್ಕೋತೀನಿ ನೋಡಿ ಬೀಡ್ಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದಕ್ಕೆ ಬಂದುಬಿಟ್ರೆ ನಮಗೆ ವರ್ಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಾನಿವಾಗ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ನೋಡಿ ಈ ರೀತಿ ನೀಡನ್ನ ನಾವು ಕ್ರಾಸಾಗಿ ಇಟ್ಕೋಬೇಕು ಸ್ವಲ್ಪ ಕ್ರಾಸಾಗಿ ಅಂದರೆ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ತ್ರಿಬಲ್ ಕ್ರೋಶೇನ ಇದ್ದೀನಿ ನೋಡಿ ಇನ್ಸರ್ಟ್ ಮಾಡಿ ಫಸ್ಟು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಎರಡರಿಂದ ಅಷ್ಟೇ ಒಂದು ಮಾಡ್ಕೊಳ್ಳಿ ನೋಡಿ ಮೂರು ಲೂಪ್ ಇದೆ ಇವಾಗ ಸೊ ಇವಾಗಲೂ ಅಷ್ಟೇ ಫಸ್ಟ್ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಲಾಸ್ಟಲ್ಲಿ ನೋಡಿ ಎರಡು ಲೂಪ್ ಅಷ್ಟೇ ಆಗಿದೆ ಈ ಎರಡನ್ನು ಕೂಡ ಒಂದು ಮಾಡ್ಕೋಬೇಕು ಸೊ ನಾವು ಮೂರು ಸರ್ತಿ ಮಾಡ್ಕೋಬೇಕು ಇದಕ್ಕೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ ನೋಡಿ ಈ ರೀತಿ ಬಂದಿದೆ ನಾನು ಸ್ವಲ್ಪನೇ ಗ್ಯಾಪಲ್ಲಿ ಮಾಡ್ಕೊಂಡಿರೋದು ತ್ರಿಬಲ್ ಕ್ರೋಶೆ ಮಾಡಿ ಆದಮೇಲೆ ಇವಾಗ ನಾನು ಟೂ ಚೈನ್ಸ್ನ ಹಾಕೋತೀನಿ ಒಂದು ಎರಡು ಎರಡು ಚೈನ್ ಹಾಕ್ಕೊಳ್ಳಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನಾವೇನು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅದರ ಒಳಗಡೆಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು ನೋಡಿ ಮೂರು ಲೂಪ್ ಆಗಿದೆ ಫಸ್ಟು ಎರಡರಲ್ಲಿ ಮಾತ್ರ ಒನ್ ಮಾಡ್ಕೊಳ್ಳಿ ಸೊ ಇವಾಗ ಎರಡು ಇದೆ ಎರಡು ಲೂಪನ್ನ ಒಂದು ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಅಂದರೆ ಒಂದು ಬೀಡನ್ನ ನಾವು ಒಳಗಡೆಗೆ ತೊಗೋಬೇಕು ನೋಡಿ ಈ ರೀತಿ ಒಂದು ಬೀಡ್ನ ಒಳಗಡೆ ತಗೊಂಡು ಲಾಸ್ಟಲ್ಲಿ ಈ ಎರಡು ಇದೆಯಲ್ಲ ಈ ಎರಡನ್ನು ಕೂಡ ಒನ್ ಮಾಡ್ಕೋಬೇಕು ಸೊ ಇಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅಂತ ಅನಿಸಿದ್ರೆ ಬೀಡ್ನ ಈ ರೀತಿ ನಾವು ಗ್ರಿಪ್ ತಗೊಂಡು ಎರಡರಲ್ಲಿ ಒಂದು ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಮತ್ತು ಇವಾಗ ಸೂಜಿ ಮೇಲೆ ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶೆಗೆ ಇನ್ಸರ್ಟ್ ಮಾಡಿ ಫಸ್ಟ್ ಎರಡರಲ್ಲಷ್ಟೇ ಒನ್ ಮಾಡ್ಕೋತೀನಿ ಇವಾಗ ಒಂದು ಬೀಡನ್ನ ನಾನು ಒಳಗಡೆಗೆ ತಗೋತೀನಿ ಒಂದು ಬೀಡ್ನ ಅಷ್ಟೇ ತಗೊಳ್ಳಿ ಒಂದು ಬೀಡ್ನ ಒಳಗಡೆ ತಗೊಂಡು ಲಾಸ್ಟಲ್ಲಿ ಈ ಎರಡನ್ನು ಕೂಡ ಒನ್ ಮಾಡ್ಕೋತೀನಿ ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಫಸ್ಟು ಎರಡರಲ್ಲಷ್ಟೇ ಒನ್ ಮಾಡ್ಕೊಳ್ಳಿ ಆಮೇಲೆ ಒಂದು ಬೀಡ್ನ ಒಳಗಡೆಗೆ ತಗೊಂಡು ನೋಡಿ ಒಂದು ಬೀಡ್ನ ಒಳಗಡೆ ತಗೊಂಡು ಲಾಸ್ಟಲ್ಲಿ ಈ ಎರಡನ್ನು ಕೂಡ ಒನ್ ಮಾಡ್ಕೋಬೇಕು ಮತ್ತು ಸೇಮ್ ಪ್ರೊಸೀಜರ್ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಲ್ವಾ ಡಬಲ್ ಕ್ರೋಶೆಗಳು ಸೊ ಈ ರೀತಿ ಡಬಲ್ ಕ್ರೋಶೆಗಳು ಈ ತ್ರಿಬಲ್ ಕ್ರೋಶೆ ಗ್ಯಾಪ್ನ ಫಿಲ್ ಮಾಡಬೇಕು ಸೊ ಅಷ್ಟು ನಾವು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ನೋಡಿ ಫಸ್ಟು ಎರಡರಲ್ಲಷ್ಟೇ ಒನ್ ಮಾಡ್ಕೊಳ್ಳಿ ಇವಾಗ ಒಂದು ಬೀಡ್ನ ಒಳಗಡೆಗೆ ತಗೊಂಡು ಈ ಎರಡನ್ನು ಕೂಡ ಒನ್ ಮಾಡಿಕೊಳ್ಳಿ ಮತ್ತು ಇವಾಗ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಸೇಮ್ ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆ ಫಸ್ಟ್ ಎರಡರಲ್ಲಷ್ಟೇ ಒನ್ ಮಾಡ್ಕೊಳ್ಳಿ ಇವಾಗ ಒಂದು ಬೀಡ್ನ ಒಳಗಡೆಗೆ ಈ ರೀತಿ ತಗೊಂಡು ಲಾಸ್ಟಲ್ಲಿ ಈ ಎರಡನ್ನು ಕೂಡ ಒಂದು ಮಾಡ್ಕೋಬೇಕು ಮತ್ತೆ ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಗಮನ ಇಟ್ಕೊಳ್ಳಿ ಫಸ್ಟು ಎರಡರಲ್ಲಿ ಒಂದು ಮಾಡಿ ನಾವು ಆಮೇಲೆ ಈ ರೀತಿ ಒಂದು ಬೀಡನ್ನ ಒಳಗಡೆ ತಗೊಂಡು ಲಾಸ್ಟಲ್ಲಿ ಈ ಎರಡು ಲೂಪ್ ಇದೆಯಲ್ಲ ಈ ಎರಡು ಲೂಪನ್ನು ಒಂದು ಮಾಡ್ಕೋಬೇಕು ಸೊ ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ನಮಗೆ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಬೀಡ್ಸ್ ಎಲ್ಲ ಬಂದು ತುಂಬ ಟಿಪ್ಪಲ್ಲಿ ಕೂತಿದೆ ಅಂದರೆ ಡಬಲ್ ಕ್ರೋಶೆ ಟಿಪ್ಪಲ್ಲಿ ಕೂತಿದೆ ಇವಾಗ ನಾನು ಲಾಸ್ಟಲ್ಲಿ ಯಾವುದೇ ರೀತಿ ಬೀಡನ್ನ ಹಾಕೋದಿಲ್ಲ ಹಾಗೇ ಒಂದು ಡಬಲ್ ಕ್ರೋಶೇನ ಮಾಡ್ಕೋತೀನಿ ಕೊನೆ ಡಬಲ್ ಕ್ರೋಷೆಗೆ ಯಾವುದೇ ರೀತಿ ನಾನು ಬೀಡನ್ನ ಹಾಕೋದಿಲ್ಲ ಹಾಗೆ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಕೊನೆಯಲ್ಲಿ ಹಾಗೆ ಡಬಲ್ ಕ್ರೋಷೆ ಮಾಡೋದು ಆಪ್ಷನಲ್ಲು ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಡಬಲ್ ಕ್ರೋಷೆ ಮಾಡಿ ಆದಮೇಲೆ ಇವಾಗ ನಾನು ಲಾಕ್ ಯಾವ ರೀತಿ ಮಾಡ್ಕೋತೀನಿ ಗೊತ್ತಾ ಸೂಜಿ ಮೇಲೆ ಎರಡು ಸತಿ ದಾರ ತಗೋಬೇಕು ನೋಡಿ ಫ್ರಂಟ್ ಸೈಡಿಂದ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಇವಾಗ ನಾನು ಲಾಕ್ ಮಾಡೋದನ್ನು ತೋರಿಸ್ತೀನಿ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ನೋಡಿ ಈ ಸ್ಲ್ಯಾಂಟಿಂಗ್ ಆರ್ಚ್ ಥರ ಏನು ಮಾಡಿದ್ವಿ ಅಲ್ವಾ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮೆಷರ್ ಮಾಡಿ ನೋಡ್ಕೋಬೇಕು ಮೆಷರ್ ಮಾಡಿ ನೋಡಿಕೊಂಡು ತ್ರಿಬಲ್ ಕ್ರೋಶೇನ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಆಮೇಲೆ ಮೆಷರ್ ಮಾಡ್ಕೊಂಡಿದ್ದು ಸೊ ಎರಡು ಸತಿ ದಾರ ತಗೊಂಡಿದ್ವಲ್ಲ ಅದನ್ನು ನಾವು ತ್ರಿಬಲ್ ಕ್ರೋಷೆ ಆಗಿ ಮಾಡ್ಕೋಬೇಕು ನೋಡಿ ಮತ್ತೆ ತೋರಿಸ್ತೀನಿ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮೆಷರ್ ಮಾಡಿಕೊಂಡು ನೀಡಲ್ನ ಸೀರೆಗೆ ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಲಾಸ್ಟಲ್ಲಿ ಈ ಎರಡನ್ನು ಕೂಡ ಒನ್ ಮಾಡ್ಕೋಬೇಕು ಅಂದರೆ ಮೂರು ಸತಿ ಮಾಡ್ಕೋಬೇಕಾಗತ್ತೆ ಸೊ ಈ ಲೂಪ್ನ ಒಳಗಡೆಗೆ ಇವಾಗ ನಾವು ವರ್ಕ್ ಮಾಡೋದು ನಾನಿವಾಗ ಟೂ ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ಫಸ್ಟು ಎರಡರಲ್ಲಿ ಒನ್ ಮಾಡ್ಕೊಳ್ಳಿ ಇವಾಗ ಒಂದು ಬೀಡ್ನ ಒಳಗಡೆಗೆ ತಗೋಬೇಕು ನಾವೇನು ಮುಂಚೆನೇ ದಾರಕ್ಕೆ ಬೀಡನ್ನ ಹಾಕಿದ್ವಿ ಅಲ್ವಾ ಆ ಬೀಡನ್ನ ನಾವು ಒಳಗಡೆಗೆ ತಗೋಬೇಕು ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ನೂ ಒಂದು ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದೀರೋ ಆ ಚಾನಲ್ಗೂ ಕೂಡ ಅದೇ ರೀತಿ ಸಪೋರ್ಟ್ ಕೊಡಿ ಹಾಗೆಯೇ ನನ್ನ ಒಂದು ಇಂಟ್ರೊಡಕ್ಷನ್ ವೀಡಿಯೋನ ನಾನು ಆ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾಯಿದ್ರಿ ನಿಮ್ಮನ್ನು ನೋಡಬೇಕು ಅಂತ ಹೇಳಿ ಸೊ ಆ ಚಾನಲ್ನ ಕ್ಲಿಕ್ ಮಾಡಿ ಅಲ್ಲಿ ನೀವು ನನ್ನ ನೋಡ್ಬೋದು ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಫಸ್ಟು ಎರಡರಲ್ಲಿ ಒನ್ ಮಾಡಿಕೊಂಡು ಮತ್ತು ಇವಾಗ ಒಂದು ಬೀಡನ್ನ ಒಳಗಡೆ ತಗೊಂಡು ಲಾಸ್ಟಲ್ಲಿ ಈ ಎರಡನ್ನು ಕೂಡ ಒನ್ ಮಾಡ್ಕೋಬೇಕು ಸೊ ಡಬಲ್ ಕ್ರೋಶನ ಈ ರೀತಿ ನಾವು ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಯಾರಿಗೆಲ್ಲ ಸೀರೆ ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ ಸೊ ನೀವೇನಾದರೂ ಸೀರೆ ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಕಾಲ್ ಮೆಸೇಜ್ ಮಾಡ್ಬೋದು ಹಾಗೆ ಕಾಲ್ ಕೂಡ ಮಾಡ್ಬೋದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡ್ಕೋಬೇಕು ಅಂದರೆ ಫಸ್ಟು ಎರಡರಲ್ಲಿ ಒಂದನ್ನ ಹಾಗೆ ಮಾಡಬೇಕು ಆಮೇಲೆ ಒಂದು ಬೀಡ್ ತಗೊಂಡು ನಾವು ಎರಡರಲ್ಲಿ ಒಂದು ಮಾಡ್ಕೋಬೇಕು ಸೊ ಇಲ್ಲಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ಗೆ ನಾವು ಆರು ಬೀಡ್ ಬರೋ ಥರ ಮಾಡ್ಕೋಬೇಕಾಗತ್ತೆ ಮತ್ತು ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆ ಕೂಡ ಹಾಕೋತೀವಿ ಟೋಟಲಾಗಿ ಒಂದು ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಏಳು ಡಬಲ್ ಕ್ರೋಶೆ ಬರುತ್ತೆ ನೀಟಾಗಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನಾವು ಯಾವ ಟೆನ್ಷನಲ್ಲಿ ಸ್ಟಾರ್ಟ್ ಮಾಡಿರ್ತೀವಲ್ವೋ ಆ ಟೆನ್ಷನ್ನ ನಾವು ಬಿಡಬಾರ್ದು ಯಾವ ಟೆನ್ಷನಲ್ಲಿ ನಾವು ಸ್ಟಾರ್ಟ್ ಮಾಡಿರ್ತೀವೋ ಅದೇ ಟೆನ್ಷನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಕೊನೆಯಲ್ಲಿ ನಾವು ಡಬಲ್ ಕ್ರೋಷೆ ಮಾಡ್ತೀವಿ ಅಲ್ವಾ ಅಂದರೆ ಬೀಡ್ನ ಹಾಕದೆ ಡಬಲ್ ಕ್ರೋಷೆ ಮಾಡ್ತೀವಿ ಅಲ್ವಾ ಅದು ಆಪ್ಷನಲ್ ಆಗುತ್ತೆ ಕಂಪ್ಲೀಟ್ ಆಪ್ಷನಲ್ಲು ಸೊ ಮಾಡಬೇಕಾದ್ರೆ ಬೀಡ್ಸ್ನ ಆದಷ್ಟು ಕೌಂಟ್ಗಳು ಮಾಡ್ತಾ ಮಾಡ್ಕೊಳ್ಳಿ ಏನಾದರೂ ಒಂದು ಮಿಸ್ ಆಯಿತು ಅಂತ ಅಂದರೆ ಆರ್ಚು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಕೊನೆ ಡಬಲ್ ಕ್ರೋಶೇನ ನಾನು ಬೀಡ್ನ ಹಾಕದೆ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಸ್ಲ್ಯಾಂಟಿಂಗ್ ಆರ್ಚ್ ಏನು ಮಾಡಿದ್ವಿ ಅಲ್ವಾ ಈ ಸ್ಲ್ಯಾಂಟಿಂಗ್ ಆರ್ಚ್ನ ನಾವು ಎಂಡ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಮಾಡ್ಕೋಬೇಕು ನಾನು ಒಂದು ಸತಿ ದಾರ ತೊಗೊಂಡಿದ್ದೆ ಸೊ ಹಾಗಾಗಿ ಬಿಚ್ಚಿ ಎರಡು ಸತಿ ದಾರ ತಗೊಂಡು ವರ್ಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೀವು ಒಂದು ಸತಿ ದಾರ ತಗೊಂಡು ಕೂಡ ನೀವು ಮಾಡ್ಕೋಬೋದು ಸೊ ಸ್ವಲ್ಪ ಉದ್ದ ಮಾಡ್ಕೋಬೇಕಾಗತ್ತೆ ಡಬಲ್ ಕ್ರೋಶೆನ ಅದಕ್ಕೋಸ್ಕರ ನಾನು ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಸ್ವಲ್ಪ ಉದ್ದಕ್ಕೇನೆ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಬರೀ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು ನೀವು ನಾನು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ ಆ ಪ್ಲೇಸಲ್ಲಿ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು ನೋಡಿ ಫಸ್ಟ್ ಎರಡಲ್ಲಿ ಒಂದು ಮಾಡಿಕೊಂಡು ಒಂದು ಬೀಡನ್ನ ಒಳಗಡೆಗೆ ತಗೊಳ್ಳಿ ಆಮೇಲೆ ಲಾಸ್ಟಲ್ಲಿ ಈ ಎರಡನ್ನು ಕೂಡ ಒಂದು ಮಾಡ್ಕೊಳ್ಳಿ ಸೊ ಇಲ್ಲಿ ಬೀಡನ್ನ ಬೀಡಿಂದ ತೆಗೆಯೋದು ಕಷ್ಟ ಆದರೆ ಬೀಡನ್ನ ಸ್ವಲ್ಪ ಇಟ್ಕೊಂಡು ನಾವು ಎರಡಲ್ಲಿ ಒಂದು ಮಾಡ್ಕೋಬೋದು ಫಸ್ಟ್ ಎರಡಲ್ಲಿ ಒಂದು ಆಮೇಲೆ ಬೀಡನ್ನ ಒಳಗಡೆಗೆ ತಗೊಂಡು ಲಾಸ್ಟಲ್ಲಿ ಎರಡನ್ನು ಕೂಡ ಒಂದು ಮಾಡ್ಕೋಬೇಕು ಸೊ ಈ ಡಬಲ್ ಕ್ರೋಶೆ ಪ್ರೊಸೀಜರ್ನ ಆದಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಾವು ಎರಡರಲ್ಲಿ ಒಂದು ಮಾಡಬೇಕಾದ್ರೆ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಬೀಡೇನು ಡಬಲ್ ಕ್ರೋಷೆ ಮೇಲ್ಗಡೆ ತುದಿ ಕೂತಿದ್ದಲ್ವಾ ಆ ರೀತಿ ಕೂರಿಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಆದಷ್ಟು ಗಮನ ಇಟ್ಟು ನಾವು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇವತ್ತಿನ ಡಿಸೈನು ನಾನು ಸ್ಟಾರ್ಟ್ ಮಾಡಿದ್ದು ಸೀರೆ ರಿವರ್ಸ್ ಸೈಡಿಂದ ಅಂದರೆ ಉಲ್ಟಾಯಿಂದ ನಾನು ಡಿಸೈನ್ ಮಾಡ್ತಾ ಇರೋದು ಸೊ ಉಲ್ಟಾಯಿಂದ ನಾವು ಡಿಸೈನ್ ಮಾಡಿಕೊಂಡಾಗ ಬೀಡನ್ನ ನಾವೇನು ಹಾಕ್ತೀವಿ ಅಲ್ವಾ ಆ ಬೀಡು ಕರೆಕ್ಟಾಗಿ ಸೀರೆ ಫ್ರಂಟ್ ಸೈಡಿಗೆ ಬರುತ್ತೆ ಅಂದರೆ ಸೀರೆ ಸೀದಾ ಸೈಡಿಗೆ ಬರುತ್ತೆ ಈ ಡಿಸೈನ್ ಏನಾದರೂ ನಾವು ಸೀರೆ ಸೀದಾ ಸೈಡಿಂದನೇ ಮಾಡ್ಕೊಂಡು ಹೋದರೆ ಬೀಟ್ಸ್ ಎಲ್ಲ ಸೀರೆ ಉಲ್ಟಾ ಸೈಡ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಸೀರೆ ಉಲ್ಟಾ ಸೈಡಿಂದನೇ ಇವತ್ತಿನ ಡಿಸೈನ್ ನಾನು ಮಾಡ್ಕೋತಾ ಇರೋದು ಆದಷ್ಟು ಕೌಂಟ್ ಮಾಡ್ಕೊಳ್ಳಿ ಬೀಟ್ಸು ನಾನು ಅವಾಗಲೇ ಹೇಳ್ದಂಗೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ಗೆ ಆರು ಬೀಡ್ ಬರೋ ಥರ ಹಾಕೊಂಡಿದ್ದೀನಿ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ ಸೊ ಒಂದು ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಏಳು ಡಬಲ್ ಕ್ರೋಶೆಗಳನ್ನ ಹಾಕೊಂಡಿದ್ದೀನಿ ಲಾಸ್ಟ ಎರಡರ ಒಂದು ಮಾಡಬೇಕಾದ್ರೆ ಒಂದು ಬೀಡನ್ನ ಹಾಕಿ ಮಾಡ್ಕೋಬೇಕು ಇವಾಗ ನಾನು ಕೊನೆ ಡಬಲ್ ಕ್ರೋಷೇನ ಹಾಗೆ ಮಾಡ್ಕೋತೀನಿ ಬೀಡ್ನ ಯೂಸ್ ಮಾಡೋದಿಲ್ಲ ಹಾಗೆ ಮಾಡ್ಕೋತೀನಿ ಇವಾಗ ಮೂರು ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಇವಾಗ ನಾನು ಸ್ಲ್ಯಾಂಟಿಂಗ್ ಆರ್ಚ್ನ್ನ ಡೈರೆಕ್ಟ್ ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಅಂದರೆ ಯಾವುದೇ ಸೂಜಿ ಮೇಲೆ ದಾರ ತಗೊಳ್ಳೋದಾಗಲಿ ಆ ರೀತಿ ನಾನು ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ನಾನು ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಮೂರು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಇದು ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ಸೊ ಇದು ಬಂದು ಫ್ರಂಟ್ ಸೈಡು ಡಿಸೈನು ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ನೋಡಿ ಫ್ರಂಟ್ ಸೈಡಿಂದ ಬೀಟ್ಸ್ ಎಲ್ಲ ಬಂದು ಡಬಲ್ ಕ್ರೋಶೆ ತುದಿಗೆ ಬಂದು ಕೂತಿದೆ ಸೊ ಹಾಗಾಗಿ ನಾನು ಮಾಡಿರೋ ಪ್ರೊಸೀಜರ್ನ ಆದಷ್ಟು ಫಾಲೋ ಮಾಡಿ ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ ಸೊ ಸ್ಲ್ಯಾಂಟಿಂಗ್ ಆರ್ಚ್ ನಾವು ಎಂಡ್ ಮಾಡಿ ಆದಮೇಲೆ ಇಲ್ಲಿ ನಾನು ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ಫೋರ್ ಚೈನ್ ಏನಕ್ಕೆ ಹಾಕೋದು ಅಂತ ಅಂದರೆ ಫೋರ್ ಚೈನ್ಗೆ ನಾವು ಕುಚ್ಗಳನ್ನ ಹಾಕೋತೀವಿ ಸೊ ಇಲ್ಲಿ ನಾನು ಮೂರು ಆರ್ಚ್ಗಳನ್ನ ಮಾಡಿದ್ದೀನಿ ಅಲ್ವಾ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಮೂರು ಆರ್ಚ್ಗಳನ್ನ ಮಾಡಿಕೊಂಡು ಎಂಡ್ ಮಾಡಿ ನಾವು ಫೋರ್ ಚೈನ್ ಹಾಕಿ ನೆಕ್ಸ್ಟು ಮೂರು ಆರ್ಚ್ಗಳನ್ನ ಮಾಡ್ಕೋಬೇಕು ಸೊ ಇಲ್ಲಿ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ತ್ರಿಬಲ್ ಕ್ರೋಷೇನ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಮೂರು ಆರ್ಚನ್ನ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೋಬೇಕು ಸೊ ಇದನ್ನೇ ರಿಪೀಟ್ ಮಾಡ್ತಾ ಇದ್ದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಇಷ್ಟಕ್ಕೆ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಸೀರೆ ಪೂರ್ತಿ ನಾನು ಈ ರೀತಿ ಮೂರು ಮೂರು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಮೂರು ಮೂರು ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಒಂದು ಸತಿ ಫೋರ್ ಚೈನ ಹಾಕೊಂಡಿದ್ದೀನಿ ಸೊ ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಇದು ಬಂದು ಸೀರೆ ಸೀದಾ ಸೈಡು ನಾನು ಇಷ್ಟೊತ್ತು ಉಲ್ಟಾ ಸೈಡಿಂದ ಮಾಡಿದ್ದು ಈ ರೀತಿ ಇದು ಸೀರೆ ಸೀದಾ ಸೈಡ್ ಬರುತ್ತೆ ಸೊ ಕೊನೆಯಲ್ಲಿ ನನಗೆ ಸ್ವಲ್ಪ ಜಾಗ ಎಕ್ಸ್ಟ್ರಾ ಮಿಕ್ತು ಅಂತ ಅನ್ನಿಸ್ತು ಸೊ ಹಾಗಾಗಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ನ್ನ ನಾನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ಮಿಕ್ತು ಅಂತ ಹೇಳಿದ್ರೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ನ ಎಕ್ಸ್ಟ್ರಾ ಕೂಡ ಮಾಡ್ಕೋಬೋದು ಇನ್ ಕೇಸ್ ಕೊನೆಯಲ್ಲಿ ಜಾಗ ಕಡಿಮೆ ಇದೆ ಅಂತ ಕಡಿಮೆ ಇದೆ ಅಂತ ಅಂದಾಗ ಕುಚ್ ಕುಚ್ಚು ಕೂಡ ಎಂಡಲ್ಲಿ ಬೇಕು ಅಂತ ಅಂದಾಗ ಒಂದು ನೀವು ಡಿಕ್ರೀಸ್ ಕೂಡ ಮಾಡ್ಕೋಬೋದು ನೋಡಿ ಇಲ್ಲಿ ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಸೊ ಇಲ್ಲೇನು ಫೋರ್ ಚೈನ್ ಹಾಕಿದ್ದೀವಿ ಅಲ್ವಾ ಈ ಫೋರ್ ಚೈನ್ಗೆ ನಾವು ಕುಚ್ಗಳನ್ನ ಹಾಕ್ಕೊಳ್ಳೋದು ನೋಡ್ತಾ ಇರ್ಬೋದು ಸ್ಲ್ಯಾಂಟಿಂಗ್ ಆರ್ಚ್ಗಳಿಗೆ ಬೀಡ್ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ಕೊಂಡಿಲ್ಲ ಬೀಡ್ಗಳ ಎಲ್ಲ ಕೌಂಟಿಂಗ್ಸ್ ಕೂಡ ಕರೆಕ್ಟಾಗಿದೆ ಎಲ್ಲ ಆರ್ಚ್ಗಳಿಗೂ ನಾನು ಆರ್ ಆರ್ ಬೀಡ್ ಬರೋ ಥರ ಮಾಡ್ಕೊಂಡಿರೋದು ಬನ್ನಿ ಇವತ್ತು ಇಲ್ಲಿ ಫೋರ್ ಚೈನ ಗ್ಯಾಪ್ಗೆ ಕುಚ್ಚೆಲ್ಲ ಹಾಕಿ ಡಿಸೈನ್ದು ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಡಿಸೈನ್ಗೆ ನಾನು ಕುಚ್ಗಳನ್ನ ಕಟ್ಕೊಂಡಿದ್ದೀನಿ ಸೊ ಇಲ್ಲಿ ಕುಚ್ಗಳನ್ನ ಕಟ್ಟೋದಕ್ಕೆ ನಾನು ರಿಂಗ್ ಬೀಡನ್ನ ಯೂಸ್ ಮಾಡಿ ಕುಚ್ಗಳನ್ನ ಕಟ್ಕೊಂಡಿದ್ದೀನಿ ಸೊ ನಿಮಗೆ ಬೇಕು ಅಂತ ಅಂದರೆ ಡೈರೆಕ್ಟಾಗಿ ನಾರ್ಮಲ್ ಬಿ ನಾರ್ಮಲ್ ಕುಚ್ಚನ್ನೇ ನೀವು ಕಟ್ಕೋಬೋದು ಅಲ್ಲಿ ರಿಂಗ್ ಬೀಡ್ ಬಂದು ಆಪ್ಷನಲ್ಲು ಸೊ ಕಸ್ಟಮರ್ ಇದೇ ಡಿಸೈನ್ ನನಗೆ ಫಾರ್ವರ್ಡ್ ಮಾಡಿದರು ಸೊ ಹಾಗಾಗಿ ಯಾವ ರೀತಿ ಇತ್ತು ಅದೇ ರೀತಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಫಿಫ್ಟಿ ನಾವು ಚಾರ್ಜ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೇ ಯಾರಿಗೆಲ್ಲ ಸೀರೆ ಕುಚ್ಚು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ನೀವು ನನಗೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡ್ಬೋದು ಹಾಗೆಯೇ ಮೆಟೀರಿಯಲ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ನ ಕೊಟ್ಟಿರ್ತೀನಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಸೊ ಅವ್ರದ್ದು ತ್ರೂ ಅವ್ರ ವೆಬ್ಸೈಟಿಂದ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಬೀಟ್ಸ್ ಏನೆಲ್ಲ ನನ್ನ ವೀಡಿಯೋದಲ್ಲಿ ನಾನು ಯೂಸ್ ಮಾಡ್ತೀನಲ್ವ ಬೀಟ್ಸ್ ಆಗಲಿ ಥ್ರೆಡ್ ಆಗಲಿ ಕಂಪ್ಲೀಟ್ ಎಲ್ಲ ಐಟಮ್ಸು ನಾನು ಅದೇ ಶಾಪಿಂದಲೇ ತರಿಸೋದು ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಬೇಕು ಅಂದರೆ ನೀವು ಕೂಡ ಅದೇ ವೆಬ್ಸೈಟ್ ಡೀಟೇಲ್ಸ್ ಕೊಟ್ಟಿದ್ದೀನಲ್ವ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ಕರ್ನಾಟಕದ ಒಳಗಡೆಗೆ ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು